आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. देशात भाजपाचे वर्चस्व, कर्नाटकातही भाजपाची सत्ता येणार. पक्षाने तिकीट दिले तर चिकोडी सदलगा मतदारसंघातून उभारणार अण्णासाहेब जोल्ले यांची माहिती. देशात भाजपाचेच वर्चस्व असून कर्नाटकातही परिवर्तन होईल. पक्षाने तिकीट दिले तर चिकोडी सदलगा मतदारसंघातून मी निवडणूक लढवणार आहे, असे प्रतिपादन अण्णासाहेब जोल्ले यांनी दिले. कर्नाटक 12 मे रोजी होणाऱ्या विधानसभा निवडणुकीच्या पार्श्वभूमीवर जोल्ले उद्योग समूहाचे संस्थापक आणि आमदार सौ शशिकला जोल्ले यांचे पती अण्णासाहेब जोल्ले यांनी पत्रकार परिषद घेतली. या पत्रकार परिषदेत बोलताना जोल्ले म्हणाले, मी चिकोडी सदलगा मतदार क्षेत्रामध्ये गेल्या 30 वर्षापासून कार्यरत आहे. आजवर अनेक सामाजिक आणि शैक्षणिक कार्यात सहभाग घेत मोठ्या प्रमाणात सहकार्य केलं आहे. त्याचबरोबर राजकारणातही मी कार्यरत असून आजवर कधीही ऍडजस्टमेंटचे राजकारण केले नाही. त्यामुळे भाजपा पक्षाबरोबरच माझीही वैयक्तिक ताकद या मतदारसंघात आहे. देशात पंतप्रधान मोदींचे वर्चस्व असून कर्नाटकातही आता बदल अपरिहार्य आहे, असे सांगून पक्षाने तिकीट दिले तर आपण चिकोडी सदलगा मतदारसंघातून निवडणूक लढण्यास इच्छुक असल्याचे जोल्ले यांनी यावेळी सांगितले. महानकर न्यूज साठी चिकोडीहून पद्मराज चौगले. ನಾವು ಕೂಡ ನಮ್ಮ ಪರವಾಗಿ ನಾವು ರಾಜಕೀಯದಲ್ಲಿ ಇಲ್ಲಾದರೂ ಕೂಡ ನಾವೇ ನಮ್ಮ ಸಂಸ್ಥೆ ಪರವಾಗಿ ಏನೇನು ಮಾಡಿದ್ವಿ ಅದನ್ನು ಹೇಳ್ತಾ ಇದ್ದೀವಿ. ಅಥವಾ ಈ ನಿಪ್ಪಾಣಿಗೆ ನಮ್ಗೆ 5 ವರ್ಷದಲ್ಲಿ ಏನು ಒಂದು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅಲ್ಲಿ ನಾವು 30 ವರ್ಷದಾಗ ಆಗದಂಥದ್ದು 5 ವರ್ಷದಲ್ಲಿ ಮಾಡಿ ತೋರಿಸಿದ್ದೀವಿ. ಇಲ್ಲಿ ಕೆಲಸ ಅಲ್ಲಿ ಕೆಲಸ ಡಿಫ್ರೆನ್ಸ್ ಕೂಡ ಒಂದು ಮಾಡಿ ತೋರಿಸಿದ್ದೀವಿ. ಅದನ್ನು ನಾವು ಮುಂದಿಟ್ಟುಕೊಂಡು ಹೋಗ್ತಾ ಇದ್ದೀವಿ ಪ್ರಚಾರಕ್ಕೆ. ಹೌದು, ಬೇಸತ್ತಿದ್ದಾರೆ. ಯಾವಾಗಿದ್ದರೂ ವಿರೋಧದವ್ರು ನಾವು ಬೇಸತ್ತಿದ್ದಾರೆ ಅನ್ನೋರು. ಹೌದು, ಅದು ಏನಾಗ್ತದೆ ಮುಂದೆ ಕಾದು ನೋಡ್ಬೇಕು. ಇಲ್ಲ ಇಲ್ಲ, ಹಿಂದೆ ಸೇರೋದೊಂದು ಪ್ರಶ್ನೆನೇ ಇಲ್ಲ. ಇಲ್ಲ ಇಲ್ಲ, ಅದೇನು ಪ್ರಶ್ನೆನೇ ಇಲ್ಲ. ಇದೊಡ್ಡ ನಿಪ್ಪಾಣಿಯಾಗ ಯಾರು ನಿಲ್ತಾರೋ ಬಿಡ್ತಾರೋ ಅದ್ರದ್ದಂತೂ ಎರಡು ಮಾತು ಇಲ್ಲೇ ಇಲ್ಲ. ಅಲ್ಲಂತೂ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ದವ್ರು ಯಾರಿಗೆ ಟಿಕೆಟ್ ಕೊಡ್ತಾರೋ ನಾವು ಅದನ್ನು ವಿಚಾರಿಸಕಡೆ ಮಾಡಿಲ್ಲ. ಯಾರೇ ಟಿಕೆಟ್ ಕೊಟ್ಟರೆ ಏನೋ ಮಾಡಿವಿ, ನಾವು ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದೀವಿ, ನಾವು ಕೆಲಸ ಮಾಡಿದೀವಿ, ನಾವು ಜನರನ್ನ ನಾವು 30 ವರ್ಷದಾಗ ಆಗದೆ ಇಂಥದ್ದು ಕೆಲಸವನ್ನು 5 ವರ್ಷದಾಗ ಮಾಡಿ ತೋರಿಸ್ತೀವಿ. ಅಲ್ಲಂತೂ ಮುನ್ಸೂಚನೆಯಲ್ಲಿ ಅಲ್ಲಂತೂ ಬಂದೇ ಬರ್ತೀವಿ, ಅದ್ರದ್ದೇನು ಪ್ರಶ್ನೆ ಇಲ್ಲ. ಇಲ್ಲಿದು ಅಲ್ಲಿದು ಅದು ಬೇರೆ, ಅದಕ್ಕೂ ಇದಕ್ಕೂ ಏನು ಪಕ್ಷದವ್ರು ಏನು ಒಂದ ಮನೆಯಾಗ ಎರಡು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟದ ವಿಷಯ. ಅದು ಪಕ್ಷದವ್ರು ಏನು ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಿದ್ದೀವಿ. ಎರಡೂ ಮೋದಿ ಅಲೆ ಕೂಡ ಅದೇ, ಪಕ್ಷದ ಕೂಡ ಅದೇ, ಎರಡೂ ಅದೇ. ಮೋದಿ ಅಲೆ ಕೂಡ ಪಕ್ಷದ ಅಲೆ ಮೊದಲು, ಆಮೇಲೆ ನಮ್ಮ ನಮ್ಮಲೆ ಯಾವುದು. ಹೌದು, ಅದನ್ನೂ ಹೇಳಿದಿವ್ರಿ, ಅದನ್ನೂ ಹೇಳಿದಿವ್ರಲ್ಲ. ಪಕ್ಷ ಅಂದ ಕೂಡಲೇ ಮೋದಿ ಅಲೆನ ಬತ್ತರಿ ಅಂದ್ರೆ ಬಿಡಿಸಿವಿ ನೋಡ್ರಿ. ಅವ್ರ ಅಲೆ ಇವ್ರ ಅಲೆ ಅನ್ನೋದ್ರಿಂದ ಪಕ್ಷ ಅಲೆ ಅಂದ್ರೆ ಎಲ್ಲರೂ ಬಂದ್ರು. ಅದರಲ್ಲಿ ಪಕ್ಷ ಅಲೆ ಇದ್ದು ಕೂಡ ನಾವನ್ನು ಕಾಯ್ಕೊಂಡು ಹೋಗ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಏನಾರ ಕೆಲಸ ಮಾಡ್ಬೇಕಿಲ್ಲ, ಜನರ ಮಧ್ಯದಾಗ ಇರ್ಬೇಕಿಲ್ಲ. ಹಂಗಿದ್ರೆ ಮೋದಿ ಅಲೆ ಆದ್ರೆ 100-100 ಬರ್ಬೇಕಿಲ್ಲ, ಯಾಕೆ ಬರೋದಿಲ್ಲ ಅಲ್ಲಿ ಸ್ವತಂತ್ರ. ಹಾ, ಎಲ್ಲ ಕಡೆ ಇಲ್ಲ ಇಲ್ಲ, ಕಮ್ಮಿ ಆಗಿಲ್ಲ, ಕಮ್ಮಿ ಆಗಿಲ್ಲ, ಹೆಚ್ಚಾಗ್ಯದಕ್ಕೆ ಕಮ್ಮಿ ಆಗಿಲ್ಲ. ಹಂಗೇನಲ್ರ, ಹಂಗೇನು ಸಂಬಂಧ ಇಲ್ಲ. ಬೇರೆ ಇನ್ನೂರಿಗೆ ಬಿಟ್ಕೊಟ್ಟಿದೀವ್ರಲ್ಲ ಬೇರೆದವ್ರು ಎಲ್ಲರಿಗೆ, 2-3 ಸಲ ಬೇರೆದವ್ರನ್ನ ಇದ್ದಾರಲ್ಲ. ಹಂಗೇನಲ್ಲ, ಹಂಗೇನಲ್ಲ.